नमस्कार रिव्यू चैनल के स्वागत नम सौख्य गांवकर कमल मुड़ी सुमलता बीजेपी मोदल बिग टास्क सुमलता अखाड़ किळितिरो क्षेत्र शत्रुवन्न मणिसोदक्के शस्त्र सन्नद्धरागुत्तिद्दारे बेरे कड़े ऐने आगबहुदु आदरे इल्ल मात्र बीजेपी गेल्लिसलेबेकु अंत भर्जरी रणतंत्र सुमार टीम रेडी आगता है माहिती निम्मे इड्ता इद्दीवि मिस माड्दे नम्म चानल सब्सक्राइब माडि बेल बटन क्लिक माड्द्रे एल्ल अपडेट्स निम्मन्न तलुपुत्ते वीक्षकरे सुमलता अवरिग बीजेपिगे बल तुंबुव केलस माड्तिद्दारे मंड्यदल्लि ಮಂಡ್ಯದಲ್ಲಿ ಸುಮಲತಾ ಸೇರ್ಪಡೆಯಿಂದಾಗಿ ಅಲ್ಲಿ ಮತ್ತಷ್ಟು ಜನ ಬರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗ ಶಿವರಾಮೇಗೌಡರು ಸೇರ್ಪಡೆಯಾದರು ಸ್ಥಳೀಯವಾಗಿ ಒಂದಷ್ಟು ಬಲ ಬರ್ತಾ ಇದೆ ಮಂಡ್ಯದಲ್ಲಿ ಬಿಜೆಪಿಗೆ ಈಗ ಮೊದಲ ಬಿಗ್ ಟಾರ್ಗೆಟ್ ಅಂತ ಹೇಳಿದೆ ಅಂಬರೀಶ್ ಅವರ ಸೋಲಿನ ಸೇಡನ್ನು ತೀರಿಸಿಕೊಳ್ಳಬೇಕು ಹಾಗೆ ಪಕ್ಷ ಕೊಟ್ಟ ಟಾಸ್ಕ್ ಅನ್ನು ನಿಭಾಯಿಸಿಕೊಂಡು ತನ್ನ ಆಪ್ತನಿಗೆ ರಾಜಕೀಯ ಭವಿಷ್ಯವನ್ನು ಕೂಡ ಕಲ್ಪಿಸಿಕೊಳ್ಳಬೇಕು ಒಂದು ಟಾರ್ಗೆಟ್ ಮೂರು ಲಾಭ ರೀಚ್ ಆದರೆ ಹಾಗಾದರೆ ಎಲ್ಲಿ ಸುಮಲತಾ ಅವರು ಪ್ರತಿಷ್ಠೆಯಾಗಿ ತಗೊಂಡು ಅಖಾಡಕ್ಕಿಳಿತಿರೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಪರವಾಗಿ ಕೆಲಸ ಮಾಡಿದ್ರು ಎಲ್ಲ ಕಡೆ ಗೆಲ್ಲೋದಕ್ಕಂತೂ ಅವಕಾಶ ಇಲ್ಲ ಮಂಡ್ಯದಲ್ಲಿ ಎಷ್ಟು ಸೀಟ್ಸ್ ಗೆಲ್ತೀವೋ ಬಿಡ್ತೀವೋ ಆದರೆ ಟಫ್ ಫೈಟ್ ಕೊಟ್ಟು ನಾವು ಗೆಲುವಿನ ದಡ ತಲುಪೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ ಎರಡು ಮೂರು ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಆ ಪೈಕಿ ಶ್ರೀರಂಗಪಟ್ಟಣ ಈಗ ಬದ್ಧ ವೈರಿ ರವೀಂದ್ರ ಶ್ರೀಕಂಠಯ್ಯ ವಿರುದ್ಧ ಸುಮಲತಾ ಅವರು ಅಖಾಡಕ್ಕೆ ಇಳಿತಿದ್ದಾರೆ ಸಚ್ಚಿದಾನಂದ ಗೆಲ್ಲಿಸಿಕೊಳ್ಳೋದಕ್ಕೆ ಇಲ್ಲಿ ಹಲವು ಲೆಕ್ಕಾಚಾರಗಳಿವೆ ಈಗಾಗಲೇ ಗಣಿ ಅದು ಇದು ಅಂತ ರವೀಂದ್ರ ಶ್ರೀಕಂಠಯ್ಯ ಅವರ ವಿರುದ್ಧ ಬಹಳಷ್ಟು ಬಾರಿ ಗುಡುಗಿದ್ದಾರೆ ಅಲ್ಲೊಂದು ಅಖಾಡ ಸಿದ್ಧವಾಗಿದೆ ಶ್ರೀರಂಗಪಟ್ಟಣದಲ್ಲಿ ಸುಮಲತಾ ಟೀಮ್ ಆಕ್ಟಿವ್ ಆಗಿದೆ ಸಚ್ಚಿದಾನಂದ ಅವರು ಕೂಡ ಬಹಳ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಬಿಜೆಪಿ ಟಿಕೆಟ್ ಅವರಿಗೆ ಅಂತ ಬಹುತೇಕ ಕನ್ಫರ್ಮ್ ಆಗಿರೋದೆ ಈಗ ಸಚ್ಚಿದಾನಂದ ಅವರನ್ನು ಗೆಲ್ಲಿಸಬೇಕು ಅಲ್ಲಿ ಕಮಲ ಅರಳಿಸಲೇಬೇಕು ಅನ್ನೋದು ಸುಮಲತಾ ಅವರು ಕೊಟ್ಟಿರುವ ಮೊದಲ ಬಿಗ್ ಟಾರ್ಗೆಟ್ ಇಲ್ಲಿ ಸೋಲಿನ ಸೇಡಿದೆ ಅಂಬರೀಶ್ ಅವರ ಸೋಲಿನ ಸೇಡು 2008ರಲ್ಲಿ ರವೀಂದ್ರ ಶ್ರೀಕಂಠಯ್ಯ ಅವರು ಅಂಬರೀಶ್ ಅವರನ್ನು ಮಣಿಸಿದ್ರು ಅದನ್ನು ಕೂಡ ಪ್ರಮುಖ ಅಸ್ತ್ರ ಮಾಡಿಕೊಂಡು ಅಂಬರೀಶ್ ಅವರ ಹೆಸರಿನ ಬಲದ ಮೂಲಕವೇ ಶ್ರೀರಂಗಪಟ್ಟಣದಲ್ಲಿ ಅಖಾಡಕ್ಕಿಳಿಯಲಿದ್ದಾರೆ ಈಗ ಸುಮಲತಾ ಸಚ್ಚಿದಾನಂದ ಅವರ ಪರವಾಗಿ ತನ್ನ ಬೆಂಬಲಿಗನಿಗೆ ಆಪ್ತನಿಗೆ ರಾಜಕೀಯ ಭವಿಷ್ಯವನ್ನು ಕಟ್ಟಿಕೊಳ್ಳುವಂಥ ಸವಾಲು ಇದೆ ಹಾಗೆ ಮಂಡ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ಆದರೂ ಸುಮಲತಾ ಕಾರಣದಿಂದಾಗಿ ಬಿಜೆಪಿ ಬರಲೇಬೇಕು ಅದು ಶ್ರೀರಂಗಪಟ್ಟಣವೇ ಆಗಿರಲಿ ಇಲ್ಲಿ ನೀವು ಸಂಪೂರ್ಣವಾಗಿ ಪ್ರಯತ್ನ ಶುರು ಮಾಡಿ ಏನೇನು ಬೇಕೋ ಸಮಾವೇಶ ಮಾಡ್ತೀರಾ ಅಥವಾ ಎಲ್ಲೆಲ್ಲಿ ಬಹಿರಂಗ ಸಭೆ ಕಾರ್ಯಕ್ರಮಗಳನ್ನು ಮಾಡ್ತೀರಾ ಎಲ್ಲವನ್ನು ಮಾಡಿ ಪಕ್ಷ ನಿಮಗೆ ಸಂಪೂರ್ಣ ಬಲ ತುಂಬುತ್ತೆ ಸಚ್ಚಿದಾನಂದ ಅವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅನ್ನೋ ರೀತಿಯ ಟಾಸ್ಕ್ ಇದು ಬಿಜೆಪಿಯಲ್ಲಿ ಗೆಲ್ಲಲೇಬೇಕು ಅನ್ನೋದು ಆಲ್ರೆಡಿ ಶ್ರೀರಂಗಪಟ್ಟಣ ಹೈ ವೋಲ್ಟೇಜ್ ಕಣ ಆಗಿದೆ ಯಾಕಂದರೆ ಒಂದು ಕಡೆ ರಮೇಶ್ ಬಂಡಿ ಸಿದ್ದೇಗೌಡ ಶ್ರೀಕಂಠಯ್ಯ ಅವರ ಆಪ್ತ ಈಗಾಗಲೇ ಸಿಡಿದೆದ್ದು ಹೊರಬಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ನಿಂತಿದ್ದಾರೆ ಜೆ ಡಿ ಎಸ್ ಇಂದ ತಗ್ಗಳ್ಳಿ ವೆಂಕಟೇಶ್ ಅವರು ಸೊ ಅಲ್ಲಿ ಮೂವರು ಪ್ರಬಲರಿದ್ದಾರೆ ಅದರ ಜೊತೆಗೆ ಈಗ ಬಿಜೆಪಿಯ ಕ್ಯಾಂಡಿಡೇಟ್ ಸಚ್ಚಿದಾನಂದ ಅವರು ನಾಲ್ಕು ಕಡೆಯಿಂದನೂ ಪ್ರಬಲ ಸ್ಪರ್ಧೆ ಏರ್ಪಡುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ಜಟಾಪಟಿಯಲ್ಲಿ ಬಿಜೆಪಿ ಲಾಭ ಮಾಡಿಕೊಳ್ಬೇಕು ಅನ್ನೋದು ಫಿಕ್ಸ್ ಆಗಿರುವ ಟಾರ್ಗೆಟ್ ಸುಮಲತಾ ಅವರು ಇದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರಾ ಅಂಬರೀಶ್ ಅವರ ಸೋಲಿನ ಸೇಡನ್ನು ತೀರಿಸ್ಕೊಂಡು ತನ್ನ ಬದ್ಧ ವೈರಿಯನ್ನು ಮಣಿಸ್ತಾರಾ ಕಾರ್ ನೋಡಬೇಕು ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ